ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗು ಮತ್ತು ಬ್ಯಾಕ್ ನೆಕ್ಕಲ್ಲಿ ಡಿಸೈನ್ ಇದೆ. ಸೊ ಆ ಡಿಸೈನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹೊಸ್ದಾಗಿ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ, ನನ್ನ ವಿಡಿಯೋನ ಶೇರ್ ಮಾಡಿ. ಇದು ಬಂದು 32 ಇಂಚು ಎದೆ ಸುತ್ತಳತೆಯ ಬೋಟ್ ನೆಕ್ ಬ್ಲೌಸು. ಬ್ಯಾಕಲ್ಲಿ ಡಿಸೈನ್ ಬರುತ್ತೆ. ಸೊ ವಿಡಿಯೋ ಲೆಂತ್ ಆಗಿಬಿಡುತ್ತೆ, ನಾನು ನಿಮಗೆ ಫುಲ್ ಡೀಟೇಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ಪಾರ್ಟ್ 1 ಪಾರ್ಟ್ 2 ಅಂತ ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 2ದು ಏನಿದೆ ಅದನ್ನು ನಾನು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪಾರ್ಟ್ 1ದು ಪಾರ್ಟ್ 2ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಬೋದು. ಸೊ ಶುರು ಮಾಡೋಣ. ಇದು ಲೈನಿಂಗ್ ಫ್ಯಾಬ್ರಿಕ್ಕು. ಸೊ ನೋಡಿ, ಇವ್ರದ್ದು ಎದೆಯ ಸುತ್ತಳತೆ ಬಂದು 32 ಇಂಚು. 32 ಇಂಚನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8 ಬರುತ್ತೆ. ಸೊ 8ಕ್ಕೆ ನಾನು 3 ಇಂಚು ಸೇರಿಸಿ ನೋಡಿ 11 ಇಂಚು ಅಗಲ ತೊಗೊಂಡಿದ್ದೀನಿ. ಸೊ ಇದು ಫೋಲ್ಡೆಡಲ್ಲಿದೆ, ಕ್ಲೋಸ್ ನನ್ನ ಸೈಡ್ ಇದೆ. ಇವ್ರದ್ದು ಉದ್ದ ಬಂದುಬಿಟ್ಟು 13.5 ಇಂಚು ರೆಡಿ ಬೇಕು. ಸೊ ಅದಕ್ಕೆ ನಾನು 1 ಇಂಚು ಸೇರಿಸಿ 14.5 ಇಂಚು ಉದ್ದ ತೊಗೊಂಡಿದ್ದೀನಿ. ನೋಡಿ, ಈ ಥರ 32 ಇಂಚ್ ಇರೋರಿಗೆ ಬೋಟ್ ನೆಕ್ ಅವರು ಬೋಟ್ ನೆಕ್ಕಲ್ಲಿ ನೋಡಿ, ನಾನು ಇವ್ರಿಗೆ 7.5 ಇಂಚು ಶೋಲ್ಡರ್ ಇಡ್ತಾ ಇದ್ದೀನಿ. ಬೋಟ್ ನೆಕ್ಕಲ್ಲಿ ನಾವು ಶೋಲ್ಡರ್ ಇಡುವಾಗ ಬ್ಯಾಕಲ್ಲಿರೋ ಡಿಸೈನ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ಅದ್ರ ಮೇಲೆ ನಾನು ಮಾಡ್ತಾ ಇರೋ ಡಿಸೈನ್ ಮೇಲೆ ನಾನು ಶೋಲ್ಡರ್ನ 7.5 ಇಂಚು ಇಡ್ತಾ ಇದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ದೀರಾ ಬೋಟ್ ನೆಕ್ ಬ್ಲೌಸ್ದು ಮತ್ತು ಡ್ರೆಸ್ದು ಇದ್ರದ್ದೆಲ್ಲ ಚಾರ್ಟ್ ಮಾಡಿ ಹಾಕಿ ಅಂತ. ಖಂಡಿತ ಹಾಕ್ತೀನಿ. ಸ್ವಲ್ಪ ನಾನು ಬ್ಯುಸಿ ಇದ್ದೀನಿ, ನೆಕ್ಸ್ಟ್ ಬರೋ ಸ್ವಲ್ಪ ಲೇಟ್ ಆಗುತ್ತೆ. ಬರೋ ಎಪಿಸೋಡ್ಗಳಲ್ಲಿ ಖಂಡಿತ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. 7.5 ಇಂಚು ಶೋಲ್ಡರ್ ಇಟ್ಟರೆ ಹಾರ್ಮಲ್ಲು ಕೂಡ ನಾನು 7.5 ಇಂಚೇ ತೊಗೊಳ್ತಾ ಇದ್ದೀನಿ. ಇವರು ಎದೆಯ ಸುತ್ತಳತೆ 32 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8 ಇಂಚು ಬರುತ್ತೆ ನೋಡಿ. ಇಷ್ಟೇ ಈ ಶೋಲ್ಡರಿಂದ ಇಷ್ಟೇ ಗ್ಯಾಪಲ್ಲಿ ಬರುತ್ತೆ. ಸೊ ಇದಕ್ಕೆ ನಾವು ಹೀಗೆ ಬ್ಯಾಕ್ ಹಾರ್ಮಲ್ ಶೇಪ್ ಈ ಥರ ಕೊಟ್ಕೊಂಬಿಡಿ. ಏನು ಲೈನ್ ಇದೆ ಅದರೊಳಗಡೆ ಬರಬೇಕು, ಒಂಚೂರು ಪರವಾಗಿಲ್ಲ. ಜಾಸ್ತಿ ಈ ಥರ ಎಲ್ಲ ಕೊಡಬಾರ್ದು, ಸರಿ ಹೋಗಲ್ಲ ನೋಡಿ. ಇಷ್ಟೇ ಬರ್ತಾ ಇರೋದು ಇವ್ರ ಸೈಜ್ಗೆ, ಇಷ್ಟೇ ಬರ್ತಾ ಇರೋದು. ನೆಕ್ ಆಗಲ್ಲ ಬಂದು ಇವ್ರಿಗೆ ನಾನು ಎಷ್ಟು ಇಡ್ತಾ ಇದ್ದೀನಿ ಅಂದರೆ, ನೆಕ್ ಆಗಲ್ಲ ಬಂದುಬಿಟ್ಟು ನಾನು 4 ಇಂಚ್ ಇಡ್ತಾ ಇದ್ದೀನಿ. ಬೇಕಾಗಿರೋರು 4.5 ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಬಂದು ಈ ಪಟ್ಟಿ ಏನು ಈ ಶೋಲ್ಡರ್ ಪಟ್ಟಿ ಇದೆ, ಇದೊಂದು ಸ್ವಲ್ಪ ಕಡಿಮೆ ಆಗುತ್ತಷ್ಟೇ. ನಾನು ಇವರಿಗೆ 4 ಇಂಚ್ ಇಡ್ತಾ ಇದ್ದೀನಿ. ಟೋಟಲ್ ಶೋಲ್ಡರ್ ಬಂದು 7.5 ಇಟ್ಟಿದ್ದೀನಿ. ನೆಕ್ಕಾಗಲ ಬಂದು 4 ಇಂಚ್ ಇಡ್ತಾ ಇದ್ದೀನಿ. ಇನ್ನೂ ಜಾಸ್ತಿ ತೊಗೊಳ್ಬೋದು, ಬೋಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇವರಿಗೆ ಇಷ್ಟು ಸಾಕು. ಸೊ ಹಾಗಾಗಿ ನಾನು ಅಷ್ಟು ಇಡ್ತಾ ಇದ್ದೀನಿ. ಬೋಟ್ ನೆಕ್ ಲೆಂತ್ ಬಂದುಬಿಟ್ಟು 3.5 ಇಂಚ್ ಇಡ್ತಾ ಇದ್ದೀನಿ ನೋಡಿ. ಜಾಸ್ತಿನೂ ಕೇಳ್ತಾರೆ ಕಸ್ಟಮರ್ಸ್, ಕೇಳ್ತಾರೆ 4.5-5 ಇಂಚ್ವರೆಗೂ ಕೇಳ್ತಾರೆ. ಅವರಿಗೆ ಬೋಟ್ ನೆಕ್ದು ಅದು ಅರ್ಥ ಆಗಲ್ಲ. ಬಟ್ ಆ ಥರ ತೊಗೊಂಡಾಗ ಅದು ಬೋಟ್ ನೆಕ್ ಅಂದರೆ ಏನು ಹೇಳಿ, ದೋಣಿ ಆಕಾರ. ಸೊ ದೋಣಿ ಆಕಾರದಲ್ಲಿ ಬಂದ್ರೇ ಅದನ್ನು ಬೋಟ್ ನೆಕ್ ಅನ್ನೋದು. ಅವ್ರ ಜನ ಕಸ್ಟಮರ್ ಕೇಳ್ತಾರೆ ಅಂತ 4-5 ಇಂಚು 4-4.5 ವರೆಗೂ ಇಟ್ಕೊಬೋದು. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕಿನ್ನ ಡೌನ್ ಇಟ್ಕೋಬಾರ್ದು. ಈ ಸೈಜಿಗೆ 3.5 ಲಾಸ್ಟು. ಅದ್ರ ಮೇಲೆ 4 ಇಟ್ಟರೆ ಅದು ರೌಂಡ್ ನೆಕ್ ಥರ ಕಾಣುತ್ತೆ, ಬೋಟ್ ನೆಕ್ ಥರ ಕಾಣಲ್ಲ. ಇಲ್ಲಿಂದನು ನೋಡಿ, ಇಲ್ಲಿಂದ ಇಲ್ಲಿ ಎಷ್ಟು ಇಟ್ಟಿದ್ದೀವಿ, 4 ಇಂಚು. ಆ 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈಗ ಇದರಲ್ಲಿ ನಾವು ಬೋಟ್ ನೆಕ್ ಡ್ರಾ ಮಾಡ್ಕೊಳ್ಳೋಣ. ಬ್ರಾಡ್ ಬೇಕು ಅನ್ನೋರು ಇದ್ರ ಒಳಗಡೆ ಹಾಕ್ಕೊಳ್ತಾ ಹೋಗಬೇಕು. ಇವರಿಗೆ ಇಷ್ಟು ಸಾಕು. ಇವರ ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ ಬಂದು 26 ಇಂಚು. 26 ಇಂಚನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ, 6.5 ಬರುತ್ತೆ. ಸೊ ಅದಕ್ಕೆ ನಾನು 1 ಇಂಚು ಸೇರಿಸಿ 7.5 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಏನಕ್ಕೆ ಅಂದರೆ ಬ್ಯಾಕಲ್ಲಿ ಒಂದು ಡಾಟ್ ಬರುತ್ತಲ್ಲ, ಸೊ ಅದಕ್ಕೆ ಟೇಪ್ನ ಈ ಥರ ಮಡ್ಚಿಕೊಂಡು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಇದ್ರದ್ದು ಲೆಂತ್ ಬಂದು ನಾನೊಂದು 3.5 ಇಂಚಿಗೆ ಇಡ್ತಾ ಇದ್ದೀನಿ, ಯಾಕಂದರೆ ಇವ್ರದ್ದು ಇಲ್ಲಿ ಡೀಪ್ ಬರುತ್ತೆ ಇಲ್ಲಿವರೆಗೂ. ಹಾಗಾಗಿ ನಾನು 3.5 ಇಂಚು ಸಾಕು. ಡೀಪ್ ಇಟ್ಕೊಳ್ಳಲ್ಲ ಅನ್ನೋರು ಇನ್ನು ಮೇಲೆವರೆಗೂ ಇಟ್ಕೊಳ್ಬೋದು. ಸೊ ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಸೀಮಿಂಗ್ ಅಲೈನ್ಸ್ಗೆ 2 ಇಂಚು ಎಕ್ಸ್ಟ್ರಾ.
ಈ ಶೋಲ್ಡರ್ ಡೌನ್ಗೆ ನಾನು ಮುಕ್ಕಾಲು ಇಂಚು ಮಾರ್ಕ್ ಹಾಕ್ತಾ ಇದ್ದೀನಿ. ಬೋಟ್ ನೆಕ್ಕಿಗೆಲ್ಲ ಮಸ್ಟ್ ಶೋಲ್ಡರ್ ಡೌನ್ ಇಡಲೇಬೇಕು, ಇಲ್ಲಾಂದರೆ ನೀಟಾಗಿ ಬರೋಲ್ಲ. ಬೋಟ್ ನೆಕ್ ಏನಿದೆ ಅದಕ್ಕೆ ಶೋಲ್ಡರ್ ಡೌನ್ ಇಟ್ಕೊಂಬಿಡಿ. ಅರ್ಧ ಇಂಚಿಂದ ಮುಕ್ಕಾಲು ಇಂಚವರೆಗೂ ಇಟ್ಕೋಬೋದು, ನಾನು ಮುಕ್ಕಾಲು ಇಂಚು ಇಟ್ಟಿದ್ದೀನಿ. ಸೊ ಇದು ನಮ್ಮ ಬ್ಯಾಕ್ ಕಟ್ಟಿಂಗು. ಇವಾಗ ಇದರಲ್ಲಿ ಡಿಸೈನಿಗೆ ಮಾರ್ಕ್ ಹಾಕೋಣ ನೋಡಿ. ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಸಪ್ರೇಟ್ ಕಟ್ಟಿಂಗ್ ಬರುತ್ತೆ, ಇಲ್ಲಿಂದ ಏನು ಡಿಸೈನ್ ಸಪ್ರೇಟು ಅದು ಕಟ್ಟಿಂಗ್ ಬರುತ್ತೆ ನೋಡಿ. ಇಲ್ಲಿಂದ 4.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು. ಇಲ್ಲಿ ನಾನು ನೋಡಿ ಈ ಫೋಲ್ಡೆಡ್ ಸೈಡಿಂದ 1 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ, 1 ಇಂಚು. ಈಗ ಇದನ್ನು ಈ ಥರ ಒಂದು ಶೇಪ್ ಕೊಡಿ. ಸೊ ಬ್ಯಾಕ್ ಡಿಸೈನ್ದು ಇಷ್ಟೇ. ಸೊ ನಾನು ಇದು ಡಿಸೈನ್ದೆಲ್ಲ ನಾನೇನು ಕಟ್ ಮಾಡ್ತಾ ಇಲ್ಲ, ಏನಿದೆ ಎಕ್ಸ್ಟ್ರಾ ಅಷ್ಟು ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ನಾನು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಇದೆಲ್ಲ ಕಟ್ಟಿಂಗ್ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರಂಟ್ ಹಾರ್ಮೋಲು ನಿಮಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕಾಗದೆ ಫ್ರಂಟ್ ಹಾರ್ಮೋಲ್ ನಾನು ಇಲ್ಲಿ ಕಟ್ ಮಾಡ್ತಾ ಇಲ್ಲ. ಇವಾಗ ಫ್ರಂಟನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. 13 ವರೆಗೆ 1 ಇಂಚ್ ಸೇರಿಸಿ 14 ವರೆ ತೊಗೊಂಡೆ ಬ್ಯಾಕಲ್ಲಿ. ಫ್ರಂಟಿಗೆ 2 ಇಂಚು ಸೇರಿಸಿ 13 ವರೆಗೆ 2 ಇಂಚು ಸೇರಿಸಿ 15.5 ಇಂಚು ತೊಗೊಳ್ಳಿ. ಬ್ಯಾಕಲ್ಲಿ ಎಷ್ಟಿಟ್ಟಿದ್ನು ಅಷ್ಟೇ ಇದ್ದ ಥರ ಸೇಮು 7.5 ಇಂಚು ಹಾರ್ಮಲು, 7.5 ಇಂಚು ಶೋಲ್ಡರ್. ಬ್ಯಾಕಲ್ಲಿ ಯಾವ ಥರ ಇಟ್ಟಿದ್ವಿ ಸೇಮ್ ಅದೇ ಥರ ಇಟ್ಕೊಳ್ಳಿ. ಬ್ಯಾಕಲ್ಲಿ ನಾವು ಯಾವ ಥರ ಮಾರ್ಕ್ ಹಾಕಿರ್ತೀವಿ ಸೇಮ್ ಆ್ಯಸ್ ಇಟ್ ಈಸ್ ಫ್ರಂಟಲ್ಲೂ ಮಾರ್ಕ್ ಹಾಕ್ಕೊಳ್ಳೋಣ. 7.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟು 7.5 ಇಂಚಿಗೆ ಮಾರ್ಕ್ ಹಾಕಿದ್ವಿ, ಸೊ ಅಷ್ಟೇ ಇಲ್ಲೂ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 1.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಎದೆಯ ಸುತ್ತಳತೆಯ 1/4 ಭಾಗ ಅಂದರೆ 8 ಇಂಚು. ನಾಲ್ಕು ಇಂಚು ಶೋಲ್ಡರ್ ಡೌನ್ಗೆ 1.25 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಟೇಪ್ ಈ ಥರ ಇಟ್ಟು ಮೆಷರ್ ಮಾಡ್ಕೊಳ್ಳಿ. ಸೊ ಟೇಪ್ನ ಈ ಥರ ಫೋಲ್ಡ್ ಮಾಡಿ ಸೆಂಟರಲ್ಲಿ ಏನು ಬರುತ್ತೆ ಅದು ಫ್ರಂಟ್ ಹಾರ್ಮೋಲ್ ನೋಡಿ. ಇಲ್ಲೇನು ನಮ್ಮದು ಎದೆ ಸುತ್ತಳತೆ ಇದೆ, ಇಷ್ಟೊಳಗಡೆ ಬರಬೇಕು, ಅದಕ್ಕಿನ್ನ ಆಚೆ ಹೋಗಬಾರ್ದು. ಮೂರುವರೆ ಇಂಚಿಗೆ ನಾನು ಡೀಪ್ ಇಡ್ತಾ ಇದ್ದೀನಿ, ಅಗಲ 4 ಇಂಚು ಇಡ್ತಾ ಇದ್ದೀನಿ. ಇನ್ನು ಡಾಟ್ಸ್ ಎಲ್ಲ ನಾರ್ಮಲ್ ಬ್ಲೌಸಿಗೆ ಯಾವ ಥರ ಬರುತ್ತೆ ಸೇಮ್ ಟು ಸೇಮ್ ಅದೇ ಥರ. ಸೊ ಇವಾಗ ನಾವು ಬ್ರಷ್ಟ್ ಲೈನ್ ಮಾರ್ಕ್ ಹಾಕ್ಕೊಳ್ಳೋಣ. 8 ಇವತ್ತು ಎದೆ ಸುತ್ತಳತೆಯ 1/4 ಭಾಗ ಅಂದರೆ 8 ಇಂಚು, ಅದಕ್ಕೆ ನಾನು 1.5 ಇಂಚು ಸೇರಿಸಿ 9.5 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಇದು ಬ್ರಷ್ಟ್ ಲೈನ್ ಮಾರ್ಕ್ ಆಗುತ್ತೆ. ಇಲ್ಲಿಂದ ಇಲ್ಲಿ ಕೆಳಗಡೆ ನಾನು 1.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ, ಇದು ಅಂಡರ್ ಬ್ರಷ್ಟ್ ಲೈನ್ ಆಗುತ್ತೆ. ಈಗ ಇದು ಡಾಟ್ಗೆ ಹೇಗೆ ತೊಗೊಳ್ಳೋದು, ನಾವು ಡಾಟ್ ಮಾರ್ಜಿನ್ ಹೇಗೆ ತೊಗೊಳ್ಳೋದು ಅಂತ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ.
ಇವ್ರದ್ದು ಎದೆಯ ಸುತ್ತಳತೆಯ 10 ರಿಂದ ಡಿವೈಡೆಡ್ ಬೈ ಮಾಡಿ, ಎದೆಯ ಸುತ್ತಳತೆ ಅಂದರೆ 32 ಇಂಚು ಡಿವೈಡೆಡ್ ಬೈ 10 ಇಂದ ಮಾಡಿದಾಗ 3.2 ಬರುತ್ತೆ. ಅದನ್ನು ನಾನು 3.5ಗೆ ಕನ್ವರ್ಟ್ ಮಾಡಿಕೊಂಡು ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ 3.5ಗೆ. ಸೊ ಅದೇ ಮಾರ್ಕ್ನ ಇಲ್ಲೂ ಹಾಕಿ ಈ ಥರ ಒಂದು ಲೈನ್ ಹೇಳ್ಕೊಳ್ಳಿ ನೋಡಿ. ಇದು ಬಂದು ಚೆಸ್ಟ್ ಲೈನು, ಇದು ಬ್ರಷ್ ಲೈನು, ಇದು ಅಂಡರ್ ಬ್ರಷ್ ಲೈನು, ಇದು ವೇಸ್ಟ್ ಲೈನು. ಸೊ ಈ ಥರ ಆದಮೇಲೆ ಇದರ ಅಗಲ ಹೇಗೆ ತೊಗೊಳ್ಳೋದು ಅಂತ, ಅಗಲನ ನಾವು ಸೊಂಟದ ಸುತ್ತಳತೆ ಇದೆಯಲ್ಲ ಅದೆಷ್ಟಿದೆ, 26 ಇಂಚ್ ಇದೆ. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 6.5 ಬರುತ್ತೆ ನೋಡಿ. ಇಲ್ಲಿ ಬಂದುಬಿಟ್ಟು 6.5ಗೆ ನೀವು ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈಗ ಫಸ್ಟು ನಾವು ಸೀಮಿಂಗ್ ಅಲೈನ್ಸ್ಗೆಲ್ಲ ಎಕ್ಸ್ಟ್ರಾ ಬಿಟ್ಕೊಂಬಿಡೋಣ. ಇದು ನಮ್ಮ ಎದೆಯ ಸುತ್ತಳತೆಯ 1/4 ಭಾಗದ ಮಾರ್ಕು. ಈಗ ಒಂದು 1/2 ಇಂಚು ಎಕ್ಸ್ಟ್ರಾ ಬಿಡಿ. ಏನಕ್ಕೆ ಅಂದರೆ ಇಲ್ಲೊಂದು ಡಾಟ್ ಬರುತ್ತೆ. ಸೊ ಆ ಡಾಟ್ಗೆ ಇವಾಗ ಬ್ರಷ್ ಲೈನು ಹೇಗೆ ತೊಗೊಬೇಕಂದ್ರೆ, ಚೆಸ್ಟ್ಗಿನ್ನ ಬ್ರಷ್ ಲೈನ್ ಜಾಸ್ತಿ ಇರುತ್ತೆ, 8 ಇದೆ. 8ಗೆ ನೀವು 3/4 ಇಂಚು ಸೇರಿಸಿ 8 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದೇ ಮಾರ್ಕ್ನ ನೀವು ಈ ಎಲ್ಲ ಕಡೆಯೂ ಕೊಡಬೇಕಾಗುತ್ತೆ. ನೋಡಿ ಅದೇ ಎಲ್ಲ ನಾವು ಮಾರ್ಕ್ ಹಾಕಿರೋ ಪಾಯಿಂಟ್ ಮೇಲೆ ಬರೋ ಥರ ಸ್ಕೇಲ್ ಇಟ್ಟು ಡ್ರಾ ಮಾಡಿ. ಈಗ ಸೀಮಿಂಗ್ ಅಲೈನ್ಸ್ಗೆ 2 ಇಂಚು ಎಕ್ಸ್ಟ್ರಾ. ನೋಡಿ ಇಲ್ಲಿ ಈ ಅಗಲ ಹೇಗೆ ಕಂಡುಹಿಡಿಯೋದು ಅಂತ ನೋಡಿ, ಇವನ್ನೊಂದು ಸರಿ ಹೇಳ್ಕೊಡ್ತೀನಿ. ನಮ್ಮ ಸೊಂಟದ ಸುತ್ತಳತೆ ಏನಿದೆ 1/4 ಭಾಗ. ಸೊ ಇಲ್ಲಿಂದ ಮಾರ್ಕ್ ಹಾಕ್ಕೊಳ್ಳಿ 6.5 ಇಂಚ್ಗೆ. ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ, 2.5 ಇಂಚ್ ಬರುತ್ತೆ. ಅಂದರೆ 1.1.1 ಆ ಥರ ನೋಡಿ. ಇಲ್ಲ 2.5 ಇಂಚ್ಗೆ ಟೇಪ್ನ ಈ ಥರ ಮಡಚ್ಕೊಂಡು ಈ ಲೈನ್ ಮೇಲೆ ಇಟ್ಕೊಳ್ಳಿ. ಸೊ ಈ ಕಡೆ ಈ ಕಡೆ ಎರಡೂ ಕಡೆಯೂ ಹಂಚಬೇಕು. ಅದು 2.5 ಇಂಚ್ ಏನು ಬಂದಿದೆ ಅದನ್ನು ಹಂಚಬೇಕು. ಸೊ ಹಂಚ್ಕೊಂಡು ಇವಾಗ ಜಾಯಿನ್ ಮಾಡ್ಕೊಳ್ಳಿ. ಸೊ ಇದು ನಮ್ಮ ಮೊದಲನೇ ಡಾಟು. ಇದಾಗಿದ ತಕ್ಷಣ ಇಲ್ಲಿಂದ ಇಲ್ಲಿಗೆ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಫ್ರಂಟ್ ಶೇಪ್ ಕೊಡಿ ಈ ಥರ. ಈಗ ನೋಡಿ ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಈ ಲೈನ್ಗೆ ನೇರ ಬರೋ ಥರ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕ್ಕೊಳ್ಳಿ. ಇದು ನಮ್ಮ 2ನೇ ಡಾಟು. ಇಲ್ಲಿಂದ ಇಲ್ಲಿ 1.5 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ 1.5 ಇಂಚು ಒಂದು ಮಾರ್ಕ್ ಮಾಡಿ. ಇದು ಯಾವಾಗಲೂ ಇದೇ ಥರ ಕ್ರಾಸಾಗೇ ಬರೋದು. ಸೊ ಇದು ನಮ್ಮ 3ನೇ ಡಾಟು ನೋಡಿ. ಇದು ಶೋಲ್ಡರು ಇಲ್ಲಿ ಹೋಗಿದೆ. ಸೊ ಇದನ್ನು ನೋಡಿ ಈ ಥರ ಇಟ್ಕೊಂಡು 1.5 ಇಂಚ್ಗೆ ಮಾರ್ಕ್ ಮಾಡಿ. ಸೊ ಈ ಥರ ಮಾರ್ಕ್ ಮಾಡಿ ಬೋಟ್ ನೆಕ್ಕಲ್ಲಿ ಈ ಥರನೇ ಬರೋದು. ಸೊ ನಮ್ಮ 4 ಡಾಟ್ ಆಯಿತು. ಇವಾಗ ಕಟ್ ಮಾಡ್ಕೊಡೋಣ. ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೆ, ಗೆರೆ ಎಳೆದಿರಲಿಲ್ಲ. ಶೋಲ್ಡರ್ ಡೌನ್ಗೆ 3/4 ಇಂಚು. ಸೊ ಇದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಇಟ್ಟು ಈ ಥರ ಪ್ರೆಸ್ ಮಾಡ್ಕೊಂಬಿಡಿ. ಸೊ ಇನ್ನೊಂದು ಕಡೆಯೂ ನಿಮಗೆ ಪ್ರಿಂಟ್ ಬಂದುಬಿಡುತ್ತೆ. ಸೊ ಡಾಟ್ ಹಿಡ್ಕೊಳ್ಳೋಕ್ಕೆ ನಿಮಗೆ ಸರಿಯಾಗತ್ತೆ, ಮತ್ತೆ ಡಾಟ್ ಹಾಕೋ ಗೋಜಿರಲ್ಲ. ಸೊ ಬ್ಯಾಕ್ ಹುಕ್ ಆಗಿರೋದ್ರಿಂದ ಫ್ರಂಟಲ್ಲಿ ನಾವು ಕಟ್ ಮಾಡ್ತಾ ಇಲ್ಲ. ಸೊ ಇದಾಯಿತು, ಬ್ಯಾಕ್ ಆಯಿತು. ಇವಾಗ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸುತ್ತಳತೆಯ 1/4 ಭಾಗ ಇಟ್ಕೊಳ್ಬೇಕು ಆಗಲ್ಲ ನೋಡಿ. ನಾನು 4 ಫೋಲ್ಡಿಂಗಲ್ಲಿ ಬಟ್ಟೆ ಹಾಕ್ಕೊಂಡಿದ್ದೀನಿ.
ಕ್ಲೋಸ್ ನನ್ನ ಸೈಡ್ ಇದೆ. ಸೊ ಈ ಸೈಡಿಂದ ನಾವು ಸ್ಲೀವ್ಗೆ ಬಟ್ಟೆ ನೋಡಿ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಗಲ 8 ಇಂಚು ತೊಗೊಳ್ಬೇಕು. ಲೆಂತ್ ಬಂದು ಇವ್ರದ್ದು ರೆಡಿ 10 ಇಂಚ್ ಬೇಕು. ಸೊ ಅದಕ್ಕೆ 1 ಇಂಚು ಸೇರಿಸಿ 11 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ 2 ಇಂಚ್ಗೆ ಒಂದು ಮಾರ್ಕ್ ಮಾಡಿ. ಫ್ರಂಟ್ ಸ್ಲೀವ್ ಶೇಪ್ ಕೊಡೋಣ. ಇದು ಬ್ಯಾಕ್ ಹಾರ್ಮೋಲು ಶೇಪ್ ಇದು. ಈಗ ಫ್ರಂಟ್ ಕೊಡೋಣ. ಸ್ಲೀವ್ ರೌಂಡ್ ಬಂದು ಪೂರ್ತಿ ಇವ್ರದ್ದು 9.5, ಅದರಲ್ಲಿ ಅರ್ಧ ಅಂದರೆ 4.5. ಈಗ ನೋಡಿ ಇಲ್ಲಿ 2 ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ, ಅಲ್ಲಿಗೆ ಇದನ್ನು ಸೇರಿಸಿ ಇಲ್ಲಿಂದ ಇಲ್ಲಿಗೆ 2 ಇಂಚು ಸಿಮಿಂಗ್ ಲೈನ್ಸಿಗೆ ಒಂದು ಮಾರ್ಕ್ ಮಾಡಿ. ಸೊ ಈ ಎಡ್ಜಿಂದ ನೋಡಿ ಇಲ್ಲಿಗೆ ಸೇರಿಸಿ. ಸೊ ಸ್ಲೀವ್ ಮಾರ್ಕಿಂಗ್ ಆಯಿತು, ಕಟ್ ಮಾಡ್ಕೊಂಬಿಡೋಣ. ಸೊ ಇವಾಗ ಇದನ್ನು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ ನನ್ನ ಫ್ಯಾಬ್ರಿಕ್ನ ಡಬಲ್ ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಫ್ರಂಟ್ನ ಈ ಥರ ಇಟ್ಕೊಂಡಿದ್ದೀನಿ ಕ್ಲೋಸಿಂಗ್ ಸೈಡಲ್ಲಿ, ಬ್ಯಾಕ್ನ ಈ ಥರ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡು ಇವಾಗ ಕಟ್ ಮಾಡ್ಕೊಳ್ಳೋಣ. ಬ್ಯಾಕಲ್ಲಿ ಬ್ಯಾಕ್ ಓಪನ್ ಬರೋದ್ರಿಂದ ನನ್ನ ಸೈಡಲ್ಲಿ ಇಟ್ಟಿದ್ದೀನಿ. ಕಟ್ ಮಾಡ್ಕೊಳ್ಳೋಣ. ಸೊ ಇದು ಫ್ರಂಟಿಗೆ ಆಯಿತು. ಸೊ ಇವಾಗ ಕಟ್ಟಿಂಗ್ ಆಯಿತು. ಸೊ ಇದು ಪಾರ್ಟ್, ನಾನು ಡಿಸೈನ್ನ ಪಾರ್ಟ್ 2 ಅಂತ ಅಪ್ಲೋಡ್ ಮಾಡ್ತೀನಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಸೊ ಹೊಸದಾಗಿ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.